ಮಾರ್ನಿಂಗ್ ಅಂದರೆ ರಾತ್ರಿನೇ ನೋಡಿ ಬೆಂಡೆಕಾಯಿ ಎಲ್ಲನೂ ಹುರಿದಿಟ್ಬಿಟ್ಟಿದೆ ಅಲ್ವಾ. ಇವಾಗ ಬೇಗ ಬೇಗ ಪಲ್ಯ ಆಗುತ್ತೆ. ಒಂದು ಕಡೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡ್ಕೋಬೇಕು, ಮಕ್ಕಳನ್ನ ಎದುರಿಸಿದ್ದೀನಿ, ವಾಶ್ರೂಮಲ್ಲಿ ಇದ್ದಾರೆ ಅವರು, ಅದಕ್ಕೆ ಈರುಳ್ಳಿನ ಫಸ್ಟ್ ಒಗ್ಗರಣೆ ಹಾಕಿದ್ದೆ ಸ್ವಲ್ಪ, ಟೊಮೆಟೊ ಎಲ್ಲ ಹಚ್ಚಿಬಿಟ್ಟು ಹಾಕೋಣ ಅಂತ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಆಲ್ರೆಡಿ ನೀವು ನೋಡಿದ್ರಿ ಏನು ಮಾಡ್ತಾ ಇದ್ದೀನಿ ಅಂತ, ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ. ರಾತ್ರಿನೇ ಈ ರೀತಿ ಬೆಂಡೆಕಾಯಿ ಎಲ್ಲ ಹುರಿದಿಟ್ಕೊಂಬಿಟ್ರೆ ಬೆಳಗ್ಗೆ ಇವತ್ತು ಬೇಗ ಬೇಗ ಆಗುತ್ತೆ. ಹಾಗಾಗಿ ನಾನು ರಾತ್ರಿನೇ ಕೂಡ ಬೆಂಡೆಕಾಯಿ ಎಲ್ಲನೂ ಹುರಿದು ಕೂಡ ಇಟ್ಟಿದ್ದೆ. ಇವಾಗ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಏನೊಂದು ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಅದೇ ರೀತಿಯೇ ಕೂಡ ಇದನ್ನು ನಾನು ಈರುಳ್ಳಿ ಟೊಮೆಟೊ, ಸಾಸಿವೆ, ಕರ್ಬೇವಿನ ಸೊಪ್ಪು, ಅರಶಿನದ ಪುಡಿ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಎಲ್ಲ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಯೋಷ್ಟು ಅಲ್ಲಿ ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ಮನೆಯಲ್ಲಿ ಹಣ್ಣುಗಳು ತಿಂತಾ ಇರ್ತೀವಿ ಅಂತ ಹೇಳಿ. ಪಪ್ಪಾಯ ಬೆಳಗ್ಗೆ ಎದ್ದು ಸ್ವಲ್ಪ ಮಕ್ಕಳು ಇನ್ನೂ ಫ್ರೆಶಪ್ ಆಗಿಲ್ಲ, ಬೇಗ ಆಗಿ ಬಂದರು ಅಂತ ಹೇಳ್ತಾ ಇದ್ದೀನಿ, ಇನ್ನೂ ಅವರು ಫ್ರೆಶಪ್ ಆಗಿಲ್ಲ. ಹಾಗಾಗಿ ನಾನು ಬೇಗ ಬೇಗ ಎದ್ದು ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಹೊರಗಡೆ ಬಿಸಿಲಿದೆ, ಮಳೆ ಇಲ್ಲ ಸದ್ಯಕ್ಕೆ, ಹಾಗಾಗಿ ಬೇಗ ಎಚ್ಚರ ಆಯಿತು. ಎಲ್ಲರೂ ಕೇಳ್ತಾ ಇರ್ತೀರಾ ಎಷ್ಟು ಗಂಟೆಗೆ ಮಲ್ಕೊತೀರಾ, ಎಷ್ಟು ಗಂಟೆಗೆ ಎದೊಳ್ತೀರಾ ಹೇಳಿ ಅಕ್ಕ ಅಂತ. ನಾನು ನಿಜ ಹೇಳಬೇಕಂದ್ರೆ ಒಂದೊಂದು ದಿನ ಬೇಗ ಮಲಗ್ತೀನಿ 10:30, ಬಟ್ ಒಂದೊಂದು ದಿನ ಏನಾಗುತ್ತೆ 11:30, 12 ಗಂಟೆ ಆಗುತ್ತೆ. ಯಾಕೆ ಅಂದರೆ ಕೆಲವೊಂದು ಸರಿ ವೀಡಿಯೋಗಳನ್ನ ಎಡಿಟಿಂಗ್ ಆಗಿರೋದಿಲ್ಲ, ಹಾಗಾಗಿ ರಾತ್ರಿ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀನಿ. ಬೆಳಗ್ಗೆ ಇವತ್ತು ಬೇಗ ಎದ್ದು ವಾಯ್ಸ್ ಓವರ್ ಕೊಡೋದಿದ್ರೆ ಈ ರೀತಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಆಮೇಲೆ ನನ್ನ ಒಂದು ಡೇ ದಿನಚರಿ ಶುರು ಆಗುತ್ತೆ. ಒಂದೇ ದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಕೆಲಸ ಏನಾದರೂ ಜಾಸ್ತಿ ಇದೆ ನನಗೆ ಬೆಳಗ್ಗೆ ಹೊತ್ತು ಅಂತ ಅಂದಾಗ, ರಾತ್ರಿ ಹೊತ್ತೇ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಎತ್ತ ಅಂತ ಎಲ್ಲನೂ ತಯಾರಿ ಮಾಡ್ಕೊಂಬಿಡ್ತೀನಿ. ಈಗ ನೋಡ್ಬೋದು ಆಲ್ರೆಡಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರ್ ಪುಡಿ ಎಲ್ಲ ಹಾಕಿಬಿಟ್ಟು ಟೊಮೆಟೊ ಗೊಜ್ಜು ಥರ ಮಾಡಿಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಬೇಯಿಸಿಟ್ಕೊಂಡಿದ್ದು ಅಷ್ಟೇ ಫ್ರೆಂಡ್ಸ್. ಆಯಿತು, ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿ ಆಗೋಗಿದೆ. ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಫ್ರೂಟ್ಸ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂಥರ ಬಿಸಿಲು ಎಷ್ಟು ಚೆನ್ನಾಗಿ ಬೀಳುತ್ತೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕೂತಿದ್ದಾರೆ ನೋಡಿ ನೋಡಿ ಬಿಸಿಲು, ಇದು ಅಡುಗೆ ಮನೆಯಿಂದ ಬರುತ್ತೆ ನೋಡಿ, ಅಡುಗೆ ಮನೆಯಿಂದ ದೇವರ ಮನೆಗೆ ಹೋಗುತ್ತೆ ಕನ್ಸಾಗ್ಯಾ ನೋಡಿ. ಚೇರ್ ಮೇಲೆ ಎಷ್ಟು ಚೆನ್ನಾಗಿ ಬೀಳುತ್ತೆ ಬಿಸಿಲು, ಒಂಥರ ನಮ್ಮ ಮನೆ ಒಳಗೆ ಇದ್ದು ಬಿಸಿಲನ್ನ ಎಲ್ಲರೂ ಸೂರ್ಯಚಂದ್ರ ಅಂದರೆ ಹೇಳ್ತಾರಲ್ಲ ಬೆಳಗ್ಗೆ ಹೊತ್ತು ಎಳೆ ಬಿಸಿಲು ಮೈ ಮೇಲೆ ಬೀಳಬೇಕು ತುಂಬ ಒಳ್ಳೆಯದು, ವಿಟಮಿನ್ ಡಿ ಎಲ್ಲ ಸಿಗತ್ತೆ ಅಂತ. ಹಾಗೆ ನಮಗೆ ಮನೆ ಒಳಗಡೆ ಇದ್ಕೊಂಡೇ ವಿಟಮಿನ್ ಡಿ ಎಲ್ಲ ತೊಗೋಬೋದು ನೋಡಿ, ಕಾಣಿಸ್ತಾ ಇದೆಯಾ ಅಷ್ಟು ನೀರ ಬಿಸಿಲು ಇರ್ತದೆ. ನನ್ನ ಮಗಳಿಗಂತೂ ಸೂಪರ್ ಆಗಿ ಅಂದರೆ ಈ ಒಂದು ಸ್ಟೂಲ್ ಮೇಲೆ ಬಂದು ಕೂತ್ರೆ ಅದು ನೀಟಾಗೆ ಬಿಸಿಲು ಬೀಳತ್ತೆ ನೋಡಿ. ನನ್ನ ಮಗ ನಿಂತಿರೋ ಕಡೆನು ಅಂದ್ರೆ ಗಾಳಿ ಬೆಳಕೆಲ್ಲ ನಿಜವಾಗಿ ಮನೆ ತುಂಬಾ ಎರಡೆರಡು ಪೀಸ್ ಪಪ್ಪಾಯ ತಿನ್ಬೇಕು, ಜೇನುತುಪ್ಪ ಕೊಡ್ತೀನಿ ನಾನು, ಯಾಕೋ ಕೆಂತ ಇದೆ ಸ್ವಲ್ಪ, ಯಾಕೋ ಅವನಿಗೆ ಏನೂ ಗೊತ್ತಿರೋದಿಲ್ಲ ಗೊತ್ತಾ ಫ್ರೆಂಡ್ಸ್. ಏನಾದ್ರೂ ಏನೋ ತಿಂದೇನೋ ಸ್ಕೂಲಲ್ಲಿ ಫ್ರೆಂಡ್ಸ್ಗಳ ಜೊತೆ ಚಾಕ್ಲೇಟ್ ಆಗು ಇವು ಶೇರ್ ಮಾಡ್ಕೊಂಡು ತಿನ್ಕೊಂತಾನೆ, ನಾನಾದ್ರೆ ಕೊಡೋದಿಲ್ಲ, ನಂಗೇನು ಗೊತ್ತು ನೋಡು. ಮತ್ತು ಜೇನುತುಪ್ಪ ಕೊಡೋದು ಬಿಟ್ಟು ಬೆಲ್ಲ ಕೊಡ್ತಾ ಇದ್ದೀನಿ, ಅದೇ ಮುಂಚೆ ಜೇನುತುಪ್ಪ ಇಟ್ಟಿದ್ದೆ ಹಿಂಗೆ ಮಗು ಎಣ್ಣೆ ಹತ್ರ ಹುಡುಗುಡು ಹುಡುಗು ಎಣ್ಣೆ ಕೇಕ್ ಇವತ್ತು ನಮ್ಮ ಮಗಳಿಗೆ ಎಣ್ಣೆ ಇದೆ ಕೇಕ್ ಪಪ್ಪಾಯ ತೊಗೊಳ್ಳಿ 2 ಪೀಸ್ ಈಗ ಏನು ಹಿಂಸೆ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ಇವ್ರಿಗೆ ಅತ್ತೊಳ್ಳಿ ಇತ್ತೊಳ್ಳಿ ನೀರ್ ಕುಡೀರಿ ತಿನ್ನಿ ಎಷ್ಟು ಹಠ ಮಾಡಿ ಹಿಂಸೆ ಮಾಡಿ ಇಳೆ ಮಕ್ಳು ಈಗ ತಿನ್ನಿಸ್ತೀವಲ್ಲ ಹಂಗಾಗತ್ತೆ ಅಪ್ಪ ಇವ್ರಿಗೆ ತಿನ್ಸೋಷ್ಟ್ರಲ್ಲಿ. ಪ್ಲೇಟ್ ತೊಳ್ರ ಹೀಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹಣ್ಣು ತಿನ್ಸ್ಬೇಕಾದ್ರೆ ಸರ್ಕಸ್ ಮಾಡಬೇಕು. ಆಯಿತು, ಇವಾಗ ಅವ್ರಿಗೂ ಹಣ್ಣು ತಿನ್ಸಿ ಹಾಗೆ ಬಾಕ್ಸಿಗೂ ಕೂಡ ಹಾಕಿದ್ದು ಆಯಿತು. ಇವಾಗ ಚಪಾತಿ ಎಲ್ಲನೂ ಕೂಡ ಒತ್ತಿಟ್ಕೊತಾ ಇದ್ದೀನಿ, ಅಂದರೆ ಇನ್ನೂ ಮಕ್ಕಳಿಗೆ ಸ್ನಾನ ಮಾಡಿ ಬರೋದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಇನ್ನೂ
ಹೋಗೋದ್ರಲ್ಲೇ ಇದ್ದಾರೆ ಅಂದರೆ ಮಗನಿಗೆ ನಮ್ಮ ಮನೆಯವರು ಸ್ನಾನ ಮಾಡಿಸ್ಕೊತಾರೆ. ಹೀಗಾಯಿತು, ಚಪಾತಿ ಎಲ್ಲ ಒತ್ತಿದ್ದು ಎಲ್ಲನೂ ಈ ರೀತಿ ಒತ್ತಿಟ್ಕೊಂಡ್ಬಿಡ್ತೀನಿ ಫುಲ್ಲು. ಇವಾಗ ಒಂದೊಂದೇ ಬೇಯಿಸ್ಬಿಟ್ಟು ಎತ್ತಿಟ್ಕೊಬೋದೇ ಕಾಣಿಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ, ಆರಾಮ್ಸೆ ತಗೋಬೋದು. ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ, ಒತ್ಬಿಟ್ಟು ಎಲ್ಲ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆಮೇಲೆ ಒನ್ ಬೈ ಒನ್ ಸುಟ್ಕೋತೀನಿ. ಆದಷ್ಟು ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ, ಯಾಕೆ ನಾವು ತಿನ್ಬೇಕಾದ್ರೂ ಅಷ್ಟೇ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ, ತುಪ್ಪನೇ ಯೂಸ್ ಮಾಡೋದು ಜಾಸ್ತಿ. ಯಾಕಂದರೆ ಎಣ್ಣೆಗಿಂತ ಆದಷ್ಟು ತುಪ್ಪ, ಎಣ್ಣೆ, ಹಾಲು, ಮೊಸರು ತಿನ್ನಿ. ಮುಖದಲ್ಲಿ ಗ್ಲೋನೆಸ್ ಜಾಸ್ತಿ ಇರುತ್ತೆ, ಶೈನಿಂಗ್ ಇರುತ್ತೆ. ಮಿಲ್ಕ್ ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡಿದಷ್ಟು ನಾವು ತಿಂದಷ್ಟು ನಮ್ಮ ಸ್ಕಿನ್ ಗ್ಲೋನೆಸ್ ಜಾಸ್ತಿ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ತುಪ್ಪ, ಬೆಣ್ಣೆ, ಹಾಲು, ಮೊಸರನ್ನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಅಂದರೆ ಇವನು ಇಷ್ಟು ತಿನ್ನಿ ಅಂತ ಅಲ್ಲ ಫ್ರೆಂಡ್ಸ್. ಆಮೇಲೆ ಅಪ್ಪಿ ತಪ್ಪಿ ಓ ಜಾಸ್ತಿ ಹೇಳಿದಾರೆ ಇರಪ್ಪ ಸಿರಿ ಮನೆಯಲ್ಲಿ ಚೆನ್ನಾಗಿ ತಿನ್ನೋಣ ಅಂದಲ್ಲ, ಸಾರಿ ಬೇಜಾರು ಮಾಡ್ಕೋಬೇಡಿ. ನಾವು ಏನು ಎಣ್ಣೆ 1 ಸ್ಪೂನ್ 2 ಸ್ಪೂನ್ ಯೂಸ್ ಮಾಡ್ತೀವಲ್ಲ, ಆ ಎಣ್ಣೆ 1 ಸ್ಪೂನ್ 2 ಸ್ಪೂನ್ ಯೂಸ್ ಮಾಡೋ ಬದಲು 2 ಸ್ಪೂನ್ ಎಣ್ಣೆ ಯೂಸ್ ಮಾಡೋ ಬದಲು 1 ಸ್ಪೂನ್ ತುಪ್ಪ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಏನದೆ ಫ್ರೆಂಡ್ಸ್, ನಮಗೆ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ತೊಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡೋ ಬದಲು ಈ ರೀತಿ ಸ್ವಲ್ಪ ಸ್ವಲ್ಪನಾದರೂ ತುಪ್ಪನ, ಅಂದರೆ ಆಲ್ಮೋಸ್ಟ್ ಹೇಳ್ದಂಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಕ್ಕಿಂತ ತುಪ್ಪ, ಬೆಣ್ಣೆನ ಸ್ವಲ್ಪ ಮಟ್ಟಿಗಾದರೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನೀವು 2 ಸ್ಪೂನ್ ಎಣ್ಣೆ ಬದಲು 1 ಸ್ಪೂನ್ ತುಪ್ಪ. ನಾನು ಯಾರು ಮಾತಾಡ್ತಾರೆ, ನಮ್ಮ ಅಮ್ಮ ಹೌದ ರೂಮಿಗೆ ಯೂನಿಫಾರ್ಮ್ ಹಾಕೊಂಡ ಮೇಲೆ ನೆನಪ ಆಯ್ತು, ನಮ್ಮ ನಮ್ಮ ಯೂಟ್ಯೂಬ್ ಫ್ರೆಂಡ್ ಜೊತೆ ಮಾತಾಡ್ತಿರೋದು. ನಾನು ಯೂಟ್ಯೂಬ್ ಮಾಡಿದ ಪ್ರಭಾವ ಹೆಂಗಾಗ್ಬಿಡ್ತಂದ್ರೆ, ನಾನು ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ ಈ ರೀತಿ ಮಾಡ್ಬೇಕು ಹೀಗೆ ಅಂತ. ನನ್ನ ಮಕ್ಳಿಗೆ ಕನ್ಫ್ಯೂಷನ್, ನಮ್ಮಮ್ಮ ಏನ್ ಮಾಡ್ತಾವ್ರಿ, ಇವರು ಯಾರ ಜೊತೆ ಮಾತಾಡ್ತಿದ್ದಾರೆ. ಅದನ್ನ ಏನ್ ಬಂದು ನನ್ ಮಗಳು ಹೇಳ್ತಾ ಇದ್ದಾರೆ ಏನಂತ, ಅಮ್ಮ ನೀ ಯಾರ ಜೊತೆ ಮಾತಾಡ್ಸಿದ್ರೆ ಅಂತ ನಾ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ವಿ ಅಂತ. ನಾನ್ ಯಾರ ಜೊತೆ ಮಾತಾಡ್ಲಿ ನಿಮ್ಮನ್ ಬಿಟ್ಟು? ಅಲ್ವಾ ಫ್ರೆಂಡ್ಸ್, ಏನೇ ಇದ್ರು ನಿಮ್ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಇಷ್ಟು ದಿನ ಒಬ್ಳೆ, ನಾನೇ ನನ್ನ ಕೆಲಸ ಮಾಡ್ಕೊಳ್ಳೋದು, ನಾನೇ ಇರೋದು, ನಾನೇ ಆಗೋದು, ಈ ಥರ ಆಗ್ಬಿಡೋದು. ನಾನು ಜಾಸ್ತಿ ಯಾರನ್ನೂ ಇನ್ನು ಮಾತಾಡ್ಸೋಕೆ ಹೋಗ್ತಾ ಇರಲಿಲ್ಲ, ಅಕ್ಕಪಕ್ಕನೂ ಅಷ್ಟು ನಾನು ಜಾಸ್ತಿ ಯಾರನ್ನೂ ಮಾತಾಡ್ಸೋದಿಲ್ಲ. ಈಗ ಎಲ್ಲ ನೀವು ಸಿಕ್ಕಿರ್ಬೇಕಾದ್ರೆ ನಿಮ್ಮ ಜೊತೆನೇ ನನ್ನ ಮಾತು ಜಾಸ್ತಿ. ಅಲ್ಲ ಬಾಬು, ಇವಾಗ ಅದೇ ಕನ್ಫ್ಯೂಸ್ ಆಗಿದ್ದು ನನ್ನ ಬಾತ್ರೂಮಿಂದ ಬಂದಾಗ, ಯಾರ ಜೊತೆ ಮಾತಾಡ್ತಾವ್ರಿ ಇವ್ರು ಈ ಲೆವೆಲಿಗೆ ಅಂತ. ಓಕೆ, ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಏನು ಹೇಳಿದ್ಲು ಅಂತ, ನಿಮ್ಮ ಜೊತೆ ಮಾತಾಡೋದನ್ನೇ ಅವ್ಳು ಯಾರ ಜೊತೆ ಮಾತಾಡ್ತಿದ್ದೋ ನಮ್ಮಮ್ಮ ಅನ್ನೋ ಲೆವೆಲ್ಲಿಗೆ ಓಡ್ ಬಂದು ನೋಡ್ತಾ ಇದ್ದಾಳೆ. ಆಯಿತು, ಇವಾಗ ಚಪಾತಿ ಎಲ್ಲನೂ ಕೂಡ ಮಾಡಿದ್ದು ಮುಗೀತು. ಇವಾಗ ಮಕ್ಕಳು ಬಾಕ್ಸಿಗೆ ನಾನು ಈ ರೀತಿ ಚಪಾತಿನೆಲ್ಲ ಕಟ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ತೀನಿ, ಯಾಕಂದರೆ ಅವರಿಗೆ ಕೈಯಲ್ಲೆಲ್ಲ ಥರ ಕಿತ್ತು ಹಾಕೋದು ಇಷ್ಟ ಆಗಲ್ಲ, ಹಾಗಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಅವ್ರ ಬಾಕ್ಸಿಗೆ ನಾನು ಹಾಕೋವಂಥದ್ದು. ನನ್ನ ಮಗನ್ಗೆ ಜಾಸ್ತಿ ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಪಲ್ಯ ಬಹಳ ಇಷ್ಟ. ಬೆಂಡೆಕಾಯಿ ಬೆಂಡೆಕಾಯಿ ಸಾಂಬಾರು ಕೇಸ್ಕೊಂಡ ಫ್ರೆಂಡ್ಸ್, ಬೆಂಡೆಕಾಯಿ ನಾನು ಏನೇನ್ ಮಾಡ್ತೀನಿ ಎಲ್ಲ ಇಷ್ಟ ನನ್ನ ಮಗನಿಗೆ. ಇದು ತಂದಾಗಿಂದ ಮಕ್ಕಳಿಗೆ ಕೊಟ್ಟಿರ್ಲಿಲ್ಲ, ಇವಾಗ ಹಾಲು ಮಿಕ್ಸ್ ಮಾಡ್ಬಿಟ್ಟು ಕೊಡೋಣ ಅಂತ. ಇದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ನಾನು ಓಪನ್ ಮಾಡ್ತಾ ಇರೋದು ಮಕ್ಕಳಿಗೆ ಕೊಡೋಣ ಅಂತ. ನೋಡ್ಕೊಳ್ಳಿ ಏನು ಇತ್ತು ಅಂತ, ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಇದು ಡ್ರೈ ಫ್ರೂಟ್ಸ್ ತರಕ್ಕೆ ಹೋದಾಗ ತೊಗೊಂಬಂದಿದ್ದು ನಾವು. ಏನೋ ಸ್ಮೆಲ್ಲು ಥರ ಪಾನ್ ಮಸಾಲ ಥರ ಬೀಡ ಥರ ಬೀಡ ಸ್ಮೆಲ್ ಬಂದಂಗೆ ಬರ್ತಾ ಇದೆ. ಇದು ಹಾಲಿಗೆ ಹಾಕ್ಕೊಡ್ತೀನಿ, ಹಾಲಲ್ಲಿ ಹಾಕ್ಕೊಟ್ಟಾಗುತ್ತೆ. ಏನೋಪ್ಪ ಈ ಒಂದು ಏನು ಸಿರಪ್ ನಾನು ನಿಮಗೆ ತೋರಿಸ್ತಾ, ಇದನ್ನು ತೊಗೊಂಬಂದಾಗಿ ನಾನು ಟೇಸ್ಟೇ ಮಾಡಿರಲಿಲ್ಲ, ಅದು ಮಾಡಬೇಕು ಅಂತಲೂ ಅನ್ನಿಸ್ತಾನೆ ಇರಲಿಲ್ಲ. ಇವತ್ತು ಅದು ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಲಿಗೆ ಒಂದೊಂದು ಸ್ಪೂನಷ್ಟು ಅದೇನೋ ರೋಸು ಸಿರಪ್ ಇತ್ತು ಅದನ್ನು ಹಾಕ್ಕೊಂಡ್ವಿ. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಕೆಟ್ಟದಾಗಿದೆ ಅಂದರೆ ಈ ಒಂದು ಟೇಸ್ಟು, ನಮಗಂತೂ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಇದೇ ಫಸ್ಟು ಇದೇ ಲಾಸ್ಟು, ಇಡೀ ಬಾಟ್ಲನ್ನು ತೊಗೊಂಡೋಗಿ ಹಾಗೆ ನಾನು ಹೊರಗೆ ಬಿಸಾಕ್ತೆ. ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ, ಮಕ್ಳಿಗೂ ಕೂಡ ಇಷ್ಟ ಆಗಿಲ್ಲ. ಇಷ್ಟ ಆಗದೆ ಇರೋದನ್ನ ಕಷ್ಟಪಟ್ಟು ಕುಡಿಯೋದಕ್ಕೆ ನಮ್ಮ ಕೈಲಂತೂ ಆಗೋದಿಲ್ಲ. ಏನೇ ಆದರೂ ನನಗಾಗಲಿ ಮಕ್ಳಿಗಾಗಲಿ ಎಲ್ಲರಿಗೂ ಅಷ್ಟೇ, ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡ್ತೀವಿ. ಕಷ್ಟಪಟ್ಟು ಅದನ್ನು ಬಲವಂತವಾಗಿ ಮಕ್ಕಳಿಗೆ ಹಿಂಸೆ ಮಾಡಿ ಕೊಡೋದಾಗಲಿ ಅವೆಲ್ಲ ಏನೂ ಮಾಡೋದಿಲ್ಲ ನಾನು. ಹಾಗಾಗಿ ಫ್ರೆಂಡ್ಸ್, ಅದು ಏನು ಸಿರಪ್ ಮಿಕ್ಸ್ ಮಾಡಿದ್ದೆ ಅದನ್ನು ಹೊರಗಡೆ ಚೆಲ್ಬಿಟ್ಟು ಆಮೇಲೆ ಮತ್ತೆ ಅವರಿಗೆ ಸ್ವಲ್ಪ ಹಾಲು ಬೆಲ್ಲ ಹಾಕಿ ಕೊಟ್ಟೆ. ಕುಡಿದು ಆರಾಮ್ಸೆಗೆ ಸ್ಕೂಲಿಗೆ ಹೋದರು. ಇವಾಗ ನನ್ನ ಒಂದು ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಆಗಿದೆ, ಫುಲ್ ಕೆಲಸ ಎಲ್ಲ ಮಾಡೋ ಅಂಥದ್ದು.
ಓಕೆ ಫ್ರೆಂಡ್ಸ್, ಆಯಿತು, ಕೆಲಸ ಎಲ್ಲ ಮುಗೀತು. ಅಂದರೆ ಇರುತ್ತಲ್ಲ ಮನೆ ಕ್ಲೀನಿಂಗ್ ಕೆಲಸ, ಹಾಗೆ ಸ್ವಲ್ಪ ಬಟ್ಟೆ ಅದೊಂದು ಒಂದೆರಡು ಒಣಗಿದ್ವು, ಕೆಲವೊಂದು ಒಣಗಿದ್ದಾವೆ, ಕೆಲವೊಂದು ಒಣಗಿಲ್ಲ ಇನ್ನು. ಅದನ್ನೆಲ್ಲನೂ ಮಡಚಿಡ್ತಾ ಇದ್ದೆ. ಇವಾಗ ಮೇಲೆ ಟೆರೆಸ್ಸಿಗೆ ಹೋಗಬೇಕು. ಹೋಗ್ಬಿಟ್ಟು ಮೆಣಸಿನ್ಕಾಯಿ ಒಣಗಾಕಿದ್ದೆ ಬೆಳಗ್ಗೆನೆ ಹೋಗಿ. ಅಲ್ಲಿ ಏನು ಚೆನ್ನಾಗಿ ಒಣಗಿದೆಯಾ ಇಲ್ವಾ, ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇದೆ, ಒಣಗಿದೆಯಾ ಎಲ್ಲ ಎಲ್ಲ ನೋಡ್ಕೊಂಬಂದು ಅಡುಗೆ ಮಾಡಬೇಕು. ಇವತ್ತು ಅಡುಗೆಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ, ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಬಂದಂಗೆ ಆಗೋಯಿತು, ಅದಕ್ಕೆ ಎಣ್ಣೆ ಹಚ್ಕೊಂಡೆ, ಇನ್ನೂ ತಲೆ ಬಚ್ಕೊಂಡಿಲ್ಲ. ಸ್ನಾನ ಎಲ್ಲ ಆದಮೇಲೆ ಒಂದೇ ಸರಿ ತಲೆ ಬಚ್ಕೊಳ್ಳೋಣ ಅಂತ ಈಗ ಸ್ನಾನ ಮಾಡ್ಕೊಂಬಂದು, ಫಸ್ಟು ಮೇಲೆ ಹೋಗಿ ಮೆಣಸಿನ್ಕಾಯಿ ನೋಡಿಬಿಟ್ಟು ಸ್ನಾನ ಮಾಡ್ಕೊಂಬಂದು ಅಡುಗೆ. ಬಿಸಿಲಿದೆ ಫ್ರೆಂಡ್ಸ್, ಅಪ್ಪ ಮೇಲೆ ಸುಡ್ತಾ ಇದೆ, ಅಷ್ಟೊಂದು ಬಿಸಿಲಿದೆ. ಪರವಾಗಿಲ್ಲ, ಬಿಸಿಲು ಚೆನ್ನಾಗಿ ಬಂದಿದೆ. ಮೆಣಸಿನ್ಕಾಯಿ ಹಾಕಿದ್ದೆ, ಸ್ವಲ್ಪ ತೆಳುವಾಗಿ ಹಾಕ್ಬಿಡ್ಬೇಕು ಅಂದರೆ ಮಳೆ ಬಂದರೆ ಎತ್ಕೊಳಕ್ಕೆ ಬೇಗ ಇರಲಿ ಅಂತ ಸ್ವಲ್ಪ ಹತ್ರನೇ ಹಾಕಿದ್ದೆ. ನೋಡಿದ್ರೆ ಇಷ್ಟು ಬಿಸಿಲು ಇದೆ, ಈಗ ಇದನ್ನು ಸ್ವಲ್ಪ ತೆಳುವಾಗೆ ಹರಡ್ತೀನಿ. ತೆಳುವಾಗಿ ಹರಡಿದರೆ ಬೇಗ ಒಣಗುತ್ತೆ. ಹಾಹಾ, ಎಷ್ಟು ದಿನ ಆಗಿತ್ತು ಈ ಥರ ಬಿಸಿಲು ನೋಡಿ, ಸಾಕತ್ತು ಬಿಸಿಲಿದೆ. ಮಾತ್ರ ಸುಡ್ತಾ ಇದೆ, ನನಗೆ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ. ಮೆಣಸಿನ್ಕಾಯಿಗಳು ಚೆನ್ನಾಗಿ ಒಣಗಿದವೆ, ಪರವಾಗಿಲ್ಲ. ಇನ್ನು ಈ ತೊಟ್ಟೆಲ್ಲ ತೆಗಿಬೇಕು, ಒಂದು ಸ್ವಲ್ಪ ಒಣಗಬೇಕು. ಹಿಂಗಂದರೆ ಬರಬೇಕು ತೊಟ್ಟು, ತೊಟ್ಟೆಲ್ಲ ತೆಗಿಬೇಕು ಕೂತ್ಕೊಂಡು. ಇನ್ನೊಂದು ನಾಳೆನೂ ಇದೇ ರೀತಿ ಬಿಸಿಲು ಬಂದುಬಿಟ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿರುತ್ತೆ, ಪುಡಿ ಮಾಡ್ಸೋಕ್ಕೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ಇದನ್ನು ತೆಳುವಾಗೆ ಹರಡಿ, ಒಣಗ್ತಾ ಇದೆ ಎಲ್ಲ ಪೂರ್ತಿ. ಈ ರೀತಿ ಹರಡಿಸಿಟ್ಟಿದ್ದೀನಿ, ಈ ರೀತಿ ಹರಡಿಸಿದ್ರೇ ಬೇಗ ಒಣಗೋದು. ತೆಳುವಾಗ ಹರಡಾಕಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಈ ಥರ ಬಿಸಿಲು ನೋಡಿ ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು ಬೆಂಗಳೂರಲ್ಲಿ. ಈ ಲೆವೆಲ್ಲಿಗೆ ಬಿಸಿಲು ಬರ್ತಾ ಇದೆ ಅಂತೀರಾ. ಹಾಂ, ಮೆಣಸಿನ್ಕಾಯಿ ಎಲ್ಲ ಈ ರೀತಿ ಫುಲ್ಲು ಇವಾಗ ತೆಳು ಫುಲ್ ಎಲ್ಲ ಹರಡಿಟ್ಟಿದ್ದೀನಿ. ಈಗ ಇದು ಒಣಗಲಿ, ನನಗಂತೂ ನಿಂತ್ಕೊಳಕ್ಕಾಗ್ತಿಲ್ಲ, ತಲೆ ಫುಲ್ ಸುಡ್ತಾ ಇದೆ. ಹಾಂ, ಏನು ಸುಡ್ತಾ ಇದೆ ಅಂತೀರಾ, ಮೆಣಸಿನ್ಕಾಯಿ ಮುಟ್ಬಿಟ್ಟು ಅದರಲ್ಲೇ ತಲೆ ಮುಟ್ಕೊತಿದ್ದೀನಿ. ಓಕೆ, ಫ್ರೆಶ್ ಅಪ್ ಆಗೋಣ. ಆಯಿತು ಫ್ರೆಂಡ್ಸು, ನೋಡಿದ್ರಲ್ಲ ಮೇಲೆ ಟೆರೆಸಲ್ಲಿ ಎಷ್ಟು ಬಿಸಿಲಿತ್ತು ಅಂತ ಹೇಳಿ. ಅಪ್ಪ, ಇವಾಗ ಬಂದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಅಡುಗೆನೂ ಕೂಡ ಮಧ್ಯಾಹ್ನ ಮಾಡ್ತಾ ಇದ್ದೀನಿ. ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಅಮ್ಮ ಮಾಡೋ ರೀತಿ ಮಾಡ್ತಾ ಇದ್ದೆ. ಅಂದರೆ ಅಮ್ಮ ಸಾಂಬಾರು ಪುಡಿ, ಬೇಳೆ, ಟೊಮೆಟೊ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಟೊಮೆಟೊನೆಲ್ಲನೂ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾರೆ. ನಾನು ಅದೇ ರೀತಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ತೊಟ್ಟು ಬಿಡಿಸಿಡ್ಬೇಕು ಅಂದರೆ ತೊಳೆದ್ಬಿಟ್ಟು ಒಣಗಾಕಿದ್ದೆ. ತೊಟ್ಟೆಲ್ಲನೂ ತೆಗೆದು ಇವಾಗ ಎತ್ತಿಟ್ಕೋಬೇಕು. ಹಾಗೆ ಸ್ವಲ್ಪ ಇಲ್ಲಿ ಕೊಬ್ಬರಿಗಳು, ಊರಿಂದ ತಂದಿದ್ದು ಕಾಯೆಲ್ಲ ಇದ್ವು, ಅದು ಹೊಡೆದ್ರೆ ಈಗೆಲ್ಲ ಕೊಬ್ಬರಿಗಳು ಆಗಿಬಿಟ್ಟಿದ್ವು. ಇದನ್ನು ಕೂಡ ಎಲ್ಲ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೆ ಅಮ್ಮನ ಸ್ಟೈಲ್ ಸಾಂಬಾರು ಮಾಡೋಣ ಅಂತ ಹೇಳಿ. ಆಗಿದೆ, ಆಲ್ಮೋಸ್ಟ್ ಕುದೀತಾ ಇದೆ. ಸಾಂಬಾರು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಆಯಿತು, ಅನ್ನನೂ ಎಲ್ಲ ಮಾಡಿಟ್ಟಿದ್ದೀನಿ. ಯಜಮಾನರು ಬರ್ತಾರ ಇಲ್ಲ ಗೊತ್ತಿಲ್ಲ, ಅವರು ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುದ್ದೆ ಮಾಡೋದು. ಸ್ವಲ್ಪ ಇವತ್ತು ತುಳಸಿ ಗಿಡ ತರೋಣ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೊರಡ್ತೀನಿ. ಹಂಗೆ ಇಲ್ಲಿ ಇಡ್ಲಿ ದೋಸೆಗೂ ಕೂಡ ನೆನೆಸಿಟ್ಟಿದ್ದೆ, ನೀರೇ ಕಮ್ಮಿ ಆಗ್ಬಿಡಿದೆ. ಅಂದರೆ ನಾನೇನು ಸಪ್ರೇಟ್ ಸಪ್ರೇಟು ಅಂದರೆ ಇದಕ್ಕೆ ಉದ್ದಿನಬೇಳೆ ಸಪ್ರೇಟು, ಅಕ್ಕಿ ಸಪ್ರೇಟು ಆ ಥರ ಎಲ್ಲ ಏನು ನೆನೆಸೋದಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ನುಣ್ಣಗೆ ರುಬ್ಬಿಡ್ತೀನಿ, ಇಡ್ಲಿಗೂ ಆಗುತ್ತೆ ದೋಸೆಗೂ ಆಗುತ್ತೆ. ಇಡ್ಲಿಗಾದರೆ ತರಿಗೆ ರುಬ್ಬೇಕು, ದೋಸೆಗಾದರೆ ನುಣ್ಣಗೆ ರುಬ್ಬೇಕು, ಇದೆಲ್ಲ ತಲೆನೋವಲ್ವಾ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫುಲ್ ನೈಸ್ ಪೇಸ್ಟ್ ಮಾಡ್ಬಿಡ್ತೀನಿ. ಅದರಲ್ಲಿ ಇಡ್ಲಿನೂ ಚೆನ್ನಾಗಾಗತ್ತೆ, ದೋಸೆನೂ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ನೀವು ಕೇಳಿದ್ರಿ ದೋಸೆದು ಮೆಜರ್ಮೆಂಟ್ ಹೇಳಿ ಏನೇನು ಹಾಕ್ತೀರಾ ಅಂತ. ಬಟ್ ಇವತ್ತು ನಾನು ಮರ್ತೋಗ್ಬಿಟ್ಟು ಕೆಲಸದ ಗಡಿಬಿಡಿಲಿ ಮರ್ತೋಗ್ಬಿಟ್ಟು ನಾನು ಹೇಳೋದೇ ಮರ್ತೋಯ್ತು ಅಥವಾ ತೋರಿಸೋದು ಮರ್ತೋಯ್ತು. ಏನಿಲ್ಲ, ಒಂದೆರಡು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಹಾಕ್ತೀನಿ, ಅರ್ಧ ಲೋಟದಷ್ಟು ಅವಲಕ್ಕಿ ಹಾಕ್ತೀನಿ, ಎರಡು ಸ್ಪೂನ್ ಮೆಂತ್ಯ ಹಾಕ್ತೀನಿ. ಇಷ್ಟೇ ಫ್ರೆಂಡ್ಸ್ ಹಾಕೋದು, ಇನ್ನೇನು ಅಂಥದ್ದು ಎಕ್ಸ್ಟ್ರಾ ಕಡಲೆಬೇಳೆ ಅದು ಇದು ದೋಸೆಗೆ ಅಂತ ಏನೂ ಇಲ್ಲ. ಇಷ್ಟೇ ಇಡ್ಲಿಗೆ ಹಾಕೋದನ್ನೇ ನಾನು ದೋಸೆನೂ ಮಾಡೋದು ಇಡ್ಲಿನೂ ಮಾಡೋಂಥದ್ದು. ನಾನು ಆಲ್ರೆಡಿ ಆ ಬ್ಲಾಗಲ್ಲೂ ಹೇಳಿದ್ದೀನಿ ಏನೋ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ ದೋಸೆ ಅಂತ. ಹಾಗೆ ಒಂದೊಂದ್ಸರಿ ಚೆನ್ನಾಗಿ ಇಟ್ಟು ಉಬ್ಬಿದ್ರೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ, ದೋಸೆನೂ ಕೂಡ ಚೆನ್ನಾಗಾಗತ್ತೆ. ಇಷ್ಟೇ ಮೆಜರ್ಮೆಂಟು, ಇನ್ನೇನೂ ಇಲ್ಲ. ಇನ್ನೊಂದ್ಸರಿ ಬೇಕಾದರೆ ಯಾವಾಗಲಾದರೂ ಹಾಕಬೇಕಾದ್ರೆ ನಿಮಗೆ ತೋರಿಸಿನೇ ಹೇಳ್ತೀನಿ. ಈಗ ಆಯಿತು, ಸಾಂಬಾರಿಗೆ ಕೂಡ ಒಗ್ಗರಣೆ ಎಲ್ಲ ಹಾಕಿದ್ದು. ಹಾಗೆ ಮಕ್ಕಳಿಗೆ ಸ್ವಲ್ಪ ಮ್ಯಾಂಗೋ ಸ್ಮೂತಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಇನ್ನೇನು ಮ್ಯಾಂಗೋ ಸೀಸನ್ ಎಂಡ್ ಆಯ್ತಾ ಬಂತು, ಹಣ್ಣುಗಳಂತೂ ಸಿಗ್ತಾ ಇಲ್ಲ. ಇದೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಮ್ಯಾಂಗೋಸ್ ಇನ್ನೇನು ಎಂಡ್ ಅಂತಲೇ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸಿಕ್ಕಿರೋಂಥ ಹಣ್ಣಲ್ಲೇ ಸ್ವಲ್ಪ ಲೈಟಾಗಿ ಉಳಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಸ್ಮೂತಿ ಥರ ಮಾಡಿ ಕೊಟ್ಬಿಡೋಣ ಅಂತ. ಇವತ್ತು ಒಂದೆರಡು ಮ್ಯಾಂಗೋ ಹಾಕ್ತಾ ಇದ್ದೀನಿ. ಎರಡು ಮ್ಯಾಂಗೋದಲ್ಲಿ ಒಂದು ಮೂರು ಲೋಟನಾದ್ರೂ ಒಂದು ಮ್ಯಾಂಗೋ ಸ್ಮೂತಿ ಆಗುತ್ತೆ.
ಅಂದರೆ ಹಣ್ಣನ್ನೆಲ್ಲನೂ ಇರುತ್ತೆ ಹಾಕ್ಬಿಟ್ಟು ಸ್ವಲ್ಪ ಹುಳಿ ಏನಾದರೂ ಅನಿಸಿದರೆ ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಹಾಕಿ ಜೊತೆಗೆ ಹಾಲು ಹಾಕ್ಬಿಟ್ಟು ರುಬ್ಬಿಟ್ಟು ಮಿಕ್ಸ್ ಮಾಡಿಟ್ಟರೆ ಇಷ್ಟೇ ನಮ್ಮ ಒಂದು ಮ್ಯಾಂಗೋ ಸ್ಮೂತಿ ರೆಡಿ ಆಗಿದೆ. ಇದಕ್ಕೆ ಬೇಕಾದರೆ ನೀವು ಜೊತೆಗೆ ಡ್ರೈ ಫ್ರೂಟ್ಸ್ನೂ ಕೂಡ ರುಬ್ಬಿಟ್ಟು ಕೂಡ ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಆಯಿತು ಫ್ರೆಂಡ್ಸ್, ಇವಾಗ ಫೈನಲಿ ಮಕ್ಕಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೂ ಅವ್ರು ಸ್ಕೂಲಿಂದ ಬಂದಿಲ್ಲ, ಹಾಗಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದೆಲ್ಲ. ಹಾಗೆ ಕೊಬ್ಬರಿನೂ ಕೂಡ ಸ್ವಲ್ಪ ತುರಿದ್ಬಿಟ್ಟು ಎತ್ತಿಟ್ಕೊಂಬಿಡೋಣ. ಈ ರೀತಿ ಫ್ರೀಯಾಗಿ ಕೂತಾಗ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಬೆಳ್ಳುಳ್ಳಿ ಬಿಡಿಸೋದ ಅಥವಾ ಈ ರೀತಿ ಕೊಬ್ಬರಿ ಇದ್ದರೆ ತುರಿದಿಡೋದ ಅಥವಾ ತೆಂಗಿನಕಾಯಿ ತುರಿಯೋದ. ಹೀಗೆ ಫ್ರೆಂಡ್ಸ್, ತುರಿದಿರೋಂಥ ತೆಂಗಿನಕಾಯಿ ಆಗಲಿ ಕೊಬ್ಬರಿ ಆಗಲಿ ನೀವು ಏನು ಒಂದು ಫೀಸರ್ ಇರುತ್ತಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 15-20 ದಿನ ಆದರೂ ಚೆನ್ನಾಗೇ ಇರುತ್ತೆ. ಮಗಳೇ ಮ್ಯಾಂಗೋ ಸ್ಮೂತಿ ಸೂಪರ್. ಅವನೇನಂದ ಗೊತ್ತಾ, ನಿನ್ನ ತಮ್ಮ ಅವಾಗಲೇ ಮಧ್ಯಾಹ್ನ ಬಂದಾಗ ಅವನಿಗೆ ಕೊಟ್ರೆ ಹೇಗೋ ಇದೆ ಮ್ಯಾಂಗೋ ಸ್ಮೂತಿ ಅಂದರೆ, ನೀ ಅದು ಅದರಲ್ಲಿ ಏನು ಸ್ಪೆಷಲ್ಲು, ಮಾವಿನ ಹಣ್ಣು ಟೇಸ್ಟ್ ಇರೋದಕ್ಕೆ ಟೇಸ್ಟ್ ಇರೋದು, ನೀವು ಮಾಡಿರೋದಲ್ಲ, ನಾನು ಮಾಡಿರೋದಲ್ಲ, ಮಾವಿನ ಹಣ್ಣಿಂದ ಟೇಸ್ಟ್ ಜಾಸ್ತಿ ಇರೋದು. ಮಾವಿನ ಹಣ್ಣಾಗ ಜ್ಯೂಸ್ ಆಗುತ್ತಲ್ಲ ನಿನಗೆ, ಹಂಗಂತ ಹೇಳ್ತಾರೆ. ಈಗ ಗಿಡ ತೊಗೊಂಬರೋಣ ಅಂತ ಹೊರಟಿದ್ದೀನಿ, ಗಿಡ ತೊಗೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬಂತು. ಯಾಕೋ ಸ್ವಲ್ಪ ಗಿಡ ಎಲ್ಲನೂ ಕೂಡ ಹಾಳಾಗಿತ್ತು, ಅಂದರೆ ಮೇನ್ ತುಳಸಿ ಗಿಡ ನಮ್ಮ ಮನೇಲಿ ಹಾಳಾಗಿದೆ, ಅಷ್ಟು ನೀಟಾಗಿ ಅದು ಚಿಗರಿಲ್ಲ. ಹಾಗಾಗಿ ಒಂದೆರಡು ಗಿಡಗಳನ್ನ ತೊಗೊಂಡು ಹೋಗೋಣ ಅಂತ. ಕೆಲವೊಂದು ಗಿಡನೂ ಕೂಡ ಹಾಳಾಗಿದೆ, ನೋಡೋಣ ಯಾವ್ಯಾವ ಗಿಡ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ಒಬ್ಬರು ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದ್ರಿ, ಮೇಡಮ್ ನೀವು ಫ್ಲವರ್ ಗಿಡಗಳು ಹಾಕ್ಬೋದಲ್ವಾ ಅಂತ. ನನಗೆ ಫ್ಲವರ್ ಗಿಡನ ತುಂಬಾ ಹಾಕಿದ್ದೆ, ನನಗೆ ನೀವು ಗಿಡಗಳನ್ನ ಮನೇಲಿ ನೋಡ್ತಾ ಇದ್ದೀರಾ ಗ್ರೀನರಿ ಇರೋ ಥರ, ಅದು ಪೂರ್ತಿ ಫ್ಲವರೇ ಇದ್ದಿದ್ದು. ಅಂದರೆ ಫ್ಲವರ್ ಗಿಡ ಅಷ್ಟು ಚೆನ್ನಾಗಿ ನನಗೆ ಮೇಂಟೈನ್ ಮಾಡೋಕ್ಕೆ ಬರಲಿಲ್ಲ, ತುಂಬ ಹಾಳಾಯಿತು. ನಾನು ಬೇರೆ ಬೇರೆ ತೊಗೊಂಬಂದು ಹಾಕಿದೆ, ಹಾಗಾಗಿ ನಾನು ಫ್ಲವರ್ ಗಿಡನ ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಬರದೇ ಇರೋದ್ರಿಂದ ನಾರ್ಮಲ್ ಏನು ಒಂದು ಗ್ರೀನ್ ಪ್ಲ್ಯಾಂಟು ಇದಾದರೆ ಎಲೆಗಳ್ದಾದರೆ ಚೆನ್ನಾಗಿ ಚಿಗರತ್ತೆ, ಆ ಥರ ಏನೂ ಪ್ರಾಬ್ಲಮ್ ಅಂತ ಅನಿಸಿಲ್ಲ, ಚೆನ್ನಾಗಿ ಬಂದಿದೆ. ಹಾಗಾಗಿ ಫ್ಲವರ್ ಗಿಡ ಸ್ವಲ್ಪ ಕಮ್ಮಿನೇ ನಾನು ತೊಗೊಳ್ಳೋದು ಇವತ್ತು. ಬಟ್ ನನ್ನ ಮಗಳೂ ಕೂಡ ಅಮ್ಮ ಒಂದೇ ಒಂದು ಫ್ಲವರ್ ಗಿಡ ತೊಗೊಳ್ಳೋಣ ಅಮ್ಮ ಅಂತ ಹೇಳ್ತಾ ಇದ್ಲು. ಅವಳ ಆಸೆನ ಯಾಕೆ ನಿರಾಸೆ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತ. ಎಲ್ಲ ಎಲ್ಲ ದಟ್ಟಿ ಫಿಲ್ ಆಗೋಗಿದೆ, ಇದು ಚೆನ್ನಾಗಿದೆ ಅಂತ ನನ್ನ ಮಗಳು ಇಷ್ಟಪಡ್ತಿದ್ದಾಳೆ, ಅದಕ್ಕೆ ಇದು ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅವಳಿಗೋಸ್ಕರ. ಗುಡ್ಗಳ ಮೇಲೆ ಕಾಲಿಟ್ಬಿಟ್ಟು ಈಗ ಇರುವೆ ಎಲ್ಲ ಕಚ್ಚಾಕ್ಬಿಟ್ಟು ನಿಂತ್ಕೊಳ್ಳೋಕೆ ಅಮ್ಮ ಮನೆ ಹತ್ರನೇ, ಈಗ ಅಮ್ಮ ಮನೆಗೂ ಹೋಗ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ. ಸ್ವಲ್ಪ ನೀರು ಹಾಕಿ ಅಂತ ಅವ್ರು ಹೇಳ್ತವ್ರೆ, ನೋಡೋಣ ಯಾವ ರೀತಿ ಇರುತ್ತೆ ಹೇಗೆ ಬರುತ್ತೆ ಅಂತ. ನನಗೇನೋ ಇದೆಲ್ಲ ಡೌಟು, ಬಟ್ ನನ್ನ ಮಗಳು ಆಸೆ ನಿರಾಸೆ ಮಾಡ್ತಾನೆ ಅಂತ ತೊಗೊಂಡೋಗ್ತಾರೆ ಅಷ್ಟೇ. ಇರ್ಬೇಗಳು ಬಸ್ಸಿನಿಂದ ಹೊರಡ್ತೀನಪ್ಪ, ನಂಗೆ ಇರ್ಬೇಕು. ಬನ್ನಿ ಅಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಗಿಡ ತಗೊಂಡು ಹೇಳಿರ್ಲಿಲ್ಲ ನೋಡಿ, ಮಲಗಿ ತೆದ್ದಿದ್ದಾರೆ ಅನ್ಸುತ್ತೆ ಈಗ. ಇಲ್ಲ ಸುಮ್ಮ ಮಲ್ಕೊಂಡು ಟಿವಿ ನೋಡ್ತಾ ಕುತ್ಕೊಂಡೆ, ಇನ್ನೇನ್ ಮಾಡಲಿ, ಟಿವಿ ನೋಡ್ತಾ ಮಲಿಕೊಂಡೆ. ನನಗೆ ನಾನು ಹೊರಡ್ಬೇಕು, ನಮ್ಮ ಅಮ್ಮ ಬಿಡ್ತಾ ಇಲ್ಲ, ಮಾತಾಡ್ಕೊಂಡು ಕೂತಿದ್ದಾರೆ. ಮಗ ಪಾಪ ಹೊರಗಡೆ ಆಟ ಆಡ್ತಿದ್ದಾನೆ, ಅವ್ನು ಬರ್ಲಿಲ್ಲ ನನ್ನ ಜೊತೆ. ಅಂದ್ರೆ ಅವನು ಗಿಡಗಳು ತೊಳಗ್ ಬಂದಿತ್ತಲ್ಲ, ಒಂದ್ ಸೈಕಲ್ ತುಳಿತಿದ್ದಾನೆ, ಟೈಮ್ ಆಯ್ತು, ನಾನು ಹೋಗ್ತೀನಮ್ಮ ಅಂದ್ರೆ ಹೋಗಕ್ ಬಿಡ್ತಿಲ್ಲ. ಬಾ ಈಗ ಅಮ್ಮನ್ಗೆ ಆಯ್ತು, ಬಂದಿದ್ದಾಯ್ತು, ಅಮ್ಮನಿಗ್ ಮುಖ ತೋರಿಸಿ ಮಾತಾಡ್ಕೊಂಡು ಬರೋಣ. ಬಾಯ್ ಮಾ. ಓಕೆ ಫ್ರೆಂಡ್ಸ್, ಆಯಿತು ಅಮ್ಮ ಜೊತೆನೂ ಮಾತಾಡಿಸ್ಕೊಂಡು. ಹಾಗೆ ಇವತ್ತು ಏನೇನು ಗಿಡ ತೊಗೊಂಡಂದರೆ ಜಸ್ಟ್ ಒಂದು ಮೂರೇ ತೊಗೊಂಡಿದ್ದು, ಶಾಮಂತಿಗೆ ಗಿಡ. ಹಾಗೆ ಇದು ಒಂದು ಸ್ವಲ್ಪ ಎಲೆ ಥರನೇ, ಇನ್ನೇನು ಹೂವು ಎಲ್ಲ ಏನು ಬಿಡೋದಿಲ್ಲ. ಒಂದು ಎರಡು ಥರ ವೆರೈಟಿ ಇರೋವಂಥದ್ದು, ತುಳಸಿ ಕೃಷ್ಣ ತುಳಸಿ ಅಂತ ಹೇಳ್ತಾರೆ, ಇನ್ನೊಂದು ನಾರ್ಮಲ್ ತುಳಸಿ ಅಂತ. ಬಟ್ ಅದು ಕೃಷ್ಣ ತುಳಸಿ ಅನ್ನೋದು ಎಲೆ ಬಂದು ಒಂದು ಸ್ವಲ್ಪ ಪರ್ಪಲ್ ಕಲರಲ್ಲಿ ಬರುತ್ತೆ, ಒಂದು ಏನಿರುತ್ತೆ ಎಲೆಗಳು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಹಾಗಾಗಿ ಎರಡು ತುಳಸಿನೂ ಒಟ್ಟಿಗೆ ಒಂದೇ ಸರಿ ಒಂದೇ ಪಾಟಲ್ಲಿ ಕೂಡ ಹಾಕೋದು, ನೋಡೋಣ ಯಾವ ರೀತಿ ಬರುತ್ತೆ ಹೇಗೆ ಅಂತ. ಬಂದಿದ್ದ ತಕ್ಷಣ ಸ್ವಲ್ಪ ಕಾಫಿ ಟೀ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಟೀ ಮಾಡಿ ಸ್ವಲ್ಪ ಬಿಸ್ಕೆಟ್ ತಿಂತಾ ಇದ್ದೀವಿ. ನಮ್ಮ ಮನೆಯವರು ಕೂಡ ಇದ್ದಾರೆ, ಅಂದರೆ ಇವತ್ತು ಮಕ್ಕಳಿಗೆಲ್ಲ ಓದಿಸೋ ಕೆಲಸ ಎಲ್ಲ ಪೂರ್ತಿ ಅವ್ರದೇ, ನಂದೇನಿಲ್ಲ. ನಂದೇನಿದ್ರು ಇವತ್ತು ಅಡುಗೆ ಮನೆ ಕೆಲಸನೇ ಆಗೋಗಿದೆ.
ಆಯಿತು ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಮಗ ಯಾವ ರೀತಿ ಓದ್ತಾ ಇದ್ದಾನೆ ಅಂತ. ಇವಾಗ ದೋಸೆಗೂ ಕೂಡ ರುಬ್ಬಿದ್ದೆಲ್ಲ ಮುಗೀತು. ಇವಾಗ ಹಾಗೆ ಸ್ವಲ್ಪ ಹಾಲಿನ ಕೆನೆ ಎಲ್ಲನೂ ಇತ್ತು ಕೂಡ, ಅದನ್ನು ಬೆಣ್ಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಯಾವ ರೀತಿ ಅಂತ. ಏನು ದೋಸೆ ಇಟ್ಟು ರುಬ್ಬಿಡ್ತೀನಿ ನಾನು, ಅದಕ್ಕೆ ರಾತ್ರಿ ಹೊತ್ತಿ ಈ ರೀತಿ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಚಳಿ ಏನಾದರೂ ಇದ್ದರೆ ಏರ್ ಟೈಟ್ ಕಂಟೈನರ್ಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಬಿಸಿಲಿದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ಟೀಲ್ ಬಟ್ಲಗೆ ಹಾಕ್ಬಿಟ್ಟು ಇಟ್ಟಿದ್ದಾಯಿತು. ಇವಾಗ ಬೆಣ್ಣೆನ ಮಾಡೋಣ ಅಂತ ಹೇಳಿ ನಾನು ಒಂದು ಕೆನೆ ಎಲ್ಲನೂ ಏನು ಡೈಲಿ ಹಾಲು ಕಾಯಿಸಿಡ್ತೀನಿ ಅದನ್ನು ಕೆನೆನೆಲ್ಲ ತೆಗೆದು ಇಟ್ಟಿರ್ತೀನಿ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಐಸ್ ವಾಟರ್ ಹಾಕೋಬೇಕು ನೀವು, ಪೂರ್ತಿ ಫ್ರಿಜ್ಜಲ್ಲಿ ಐಸ್ ವಾಟರ್ನ ಮಾಡಿಕೊಂಡು ಹಾಕ್ಕೊಂಡ್ರೆ ಬೆಟರ್. ಇಲ್ಲಾಂದ್ರೆ ಐಸ್ ಕ್ಯೂಬ್ ಇರುತ್ತಲ್ವ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನೇನು ಮಾಡಿದ್ದೆ, ಒಂದು ಬಟ್ಲಲ್ಲಿ ನೀರನ್ನ ಫುಲ್ ಫ್ರಿಜ್ಜಿಗೆ ಇಟ್ಬಿಟ್ಟಿದೆ ಬೆಳಗ್ಗೆನೆ, ಅದು ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೀರು ತಣ್ಣಗೆ ಕೊರಿತಾ ಇರುತ್ತೆ. ಈ ಥರ ಒಂದು ನೀರು ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಮತ್ತು ಹಾಲಿನ ಕೆನೆಯೂ ಅಷ್ಟೇ, ಚೆನ್ನಾಗಿ ಕಾಯಿಸಿ ಕಾಯಿಸಿಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ರೆ ನೀವು ಫ್ರೀಜರಲ್ಲಿ ಐಸ್ ಕ್ಯೂಬ್ ಮಾಡ್ತೀವಲ್ಲ ಆ ಒಂದು ಪ್ಲೇಸಲ್ಲೇ ಇಟ್ಕೋಬೇಕು. ಆವಾಗ ನಿಮಗೆ ಒಂದು ಕೆನೆ ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಮತ್ತು ಇದನ್ನು ನಾನು ಏನು ಮತ್ತು ಮೊಸರಾಕಿ ಎಪ್ಪೆಲ್ಲ ಹಾಕಬೇಕು ಅಂತಾರಲ್ಲ ಫ್ರೆಂಡ್ಸ್, ನಾನು ಏನೂ ಮಾಡೋದಿಲ್ಲ. ಡೈರೆಕ್ಟು ಹಾಲಿನ ಕೆನೆನ ಈ ರೀತಿ ಒಂದು ಐಸ್ ವಾಟರ್ಗೆ ಹಾಕಿಬಿಟ್ಟು ರುಬ್ಬಕ್ಕೆ ಅಂದರೆ ಮಿಕ್ಸಿನ ಆನ್ ಮಾಡಿ ಇಟ್ಬಿಡ್ತೀನಿ. ಒಂದು 3-4 ನಿಮಿಷ ಒಂದೇ ರೊಟೇಟಲ್ಲೇ ರುಬ್ಬುತ್ತೆ ಹೊರತು ನಾನು ಹಿಂದೆ ಮಾಡೋದು ಮುಂದೆ ಮಾಡೋದು ಏನೂ ಮಾಡಲ್ಲ. ಜಸ್ಟ್ ಆನ್ ಮಾಡಿ ಬಿಟ್ಬಿಟ್ಟು ನನ್ನ ಕೆಲಸ ಏನಾದರೂ ಇದ್ದರೆ ಮಾಡ್ಕೊತಾ ಇರ್ತೀನಿ, ಯಾಕಂದರೆ ಕ್ಯಾಪ್ ಪೂರ್ತಿ ನಾನು ಲಾಕ್ ಮಾಡಿರ್ತೀನಲ್ಲ ಹಾಗಾಗಿ ಅದು ಪೂರ್ತಿ ತಿರುಗ್ತಾ ಇರತ್ತೆ. ಈ ರೀತಿ ಒಂದು ಸರಿ ಬೆಣ್ಣೆ ಬರಬೇಕು ಅಂದರೂ ಇಲ್ಲ ಅಂದರೂ ಒಂದು 5 ನಿಮಿಷನಾದರೂ ಮಿಕ್ಸಿ ರನ್ನಿಂಗಲ್ಲಿ ಇರಲೇಬೇಕು. ಅದು ರೀತಿ ರನ್ನಿಂಗಲ್ಲಿ ಇದ್ದಾಗ ಅದು ಚೆನ್ನಾಗಿ ಬೆಣ್ಣೆ ಮೇಲೆ ಬರೋಕ್ಕೆ ಶುರುವಾಗುತ್ತೆ, ಅದು ನಿಮಗೆ ಕಾಣಿಸುತ್ತೆ. ಅಂಥ ಟೈಮಲ್ಲಿ ಆಫ್ ಮಾಡಿಕೊಂಡು ಈ ರೀತಿ ಬೆಣ್ಣೆನ ತೆಗೆದು ಸಪ್ರೇಟ್ ಇಟ್ಕೋಬೇಕು. ಹಾಗೆ ಏನಿದು ಬೆಣ್ಣೆ ನೋಡ್ತಿರಲ್ವ, ಇದನ್ನು 1-2-3 ಸರಿ ನೀರನ್ನ ಚೇಂಜ್ ಮಾಡಿ ತೊಳೆದು ಇಟ್ಕೋಬೇಕು. ಯಾಕಂದರೆ ಕೆನೆ ಸುಮಾರು ಇಲ್ಲ ಅಂದರೆ 1 ತಿಂಗಳದಾದರೂ ಇದ್ದೇ ಇದೆ ಇದು ಕೆನೆ ನಮ್ಮ ಮನೇದು. ಅದಕ್ಕೆ ಈ ಥರ ಕೆನೆ ಹಳೇದಿರತ್ತಲ್ವಾ, 1-2-3 ಸರಿ ಚೆನ್ನಾಗಿ ತೊಳೆದು ನೀವು ಅದನ್ನು ಯೂಸ್ ಮಾಡಿಕೊಂಡು ತುಪ್ಪ ಮಾಡೋದ್ರಿಂದ ಸ್ಮೆಲ್ಲು ಕೂಡ ಘಮ ಘಮ ಅಂತಿರತ್ತೆ. ನೀವೆಷ್ಟು ಚೆನ್ನಾಗಿ ಬೆಣ್ಣೆ ತೊಳಿತೀರಾ ಅದ್ರ ಮೇಲೆ ಹೋಗುತ್ತೆ ನೀವು ಮಾಡೋ ಅಂಥ ತುಪ್ಪ ಅಂತ ಹೇಳ್ಬೋದು. ಇಲ್ಲಿ ನಾನು ತುಪ್ಪ ಕಾಯಿಸೋದಕ್ಕೆ 1-2 ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕಿದ್ದೀನಿ, ಆಮೇಲೆ ಏಲಕ್ಕಿ ಹಾಕಿದ್ದೀನಿ, ಮತ್ತು ಲವಂಗ ಹಾಕಿದ್ದೀನಿ, 1-2 ಮೆಂತ್ಯ ಕಾಳು ಹಾಕಿದ್ದೀನಿ, 1 ಅರಳು ಉಪ್ಪು ಅಂತ ಹೇಳ್ಬೋದು. ಇಷ್ಟೇ ನಾನು ಹಾಕಿರೋವಂಥದ್ದು ತುಪ್ಪ ಕಾಯಿಸೋದಕ್ಕೆ. ಈ ಸಣ್ಣ ಉರಿಯಲ್ಲೇ ಇದನ್ನು ಕಾಯಿಸ್ಬೇಕು, ನೋಡ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಂತ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಏನದು ಬಿಸಿ ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಜಾಗ ಚೇಂಜ್ ಮಾಡಬೇಕು. ಅಲ್ಲೇ ಇಡೋಕ್ಕೆ ಹೋಗಬೇಡಿ, ಇನ್ನೂ ಜಾಸ್ತಿ ಕುದಿತಾನೆ ಇರುತ್ತೆ ಅದು ತುಪ್ಪ ಮಾತ್ರ. ನೀವು ಗ್ಯಾಸ್ ಆಫ್ ಮಾಡಿದ್ರು ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ. ತುಂಬ ಸೀಸ್ಬಿಟ್ರೆ ಸ್ಮೆಲ್ಲೆಲ್ಲ ಹಾಳಾಗೋಗ್ಬಿಡತ್ತೆ. ಮಕ್ಕಳಿಗೆ ಅನ್ನ ಒಂದು ಹಾಕ್ಬಿಟ್ರೆ ಊಟ ಕೊಟ್ಟರೆ ಮುಗೀತು ಅಂದರೆ ಗಿಡ ಎಲ್ಲ ನೆಡೋಕ್ಕೆ ಆಗಲಿಲ್ಲ, ಟೈಮ್ ಆಗೋಯ್ತಲ್ಲ, ಅದಕ್ಕೆ ನಾಳೆ ನೆಡ್ಕೊಂಡು ಆಯಿತು ಅಂತ ಅಂದ್ಕೊಂಡೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇನ್ನು ಊಟ ಮಾಡೋದೊಂದು ಬಾಕಿ ಇದೆ. ಬಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಡೈಲಿ ವ್ಲಾಗ್, ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ತಾ ಇರ್ತೀನಿ. ಬಾಯ್.